नमस्कार सुद्दि मध्याह्न के स्वागत नानु स्मिता हृदयाघात रोगिये आंबुलेन्स विलंब हिन्नेले रोगिया कुटुंबस्थरु आंबुलेन्स परदाट नडेसिरुव घटने पावगड़ तालूकिन वदनकल्लु ग्रामदल्लि नडेदिदे। ಇನ್ನು ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿಯನ್ನ 34 ವರ್ಷದ ವೀರಾಂಜಿ ಎಂದು ಗುರುತಿಸಲಾಗಿದೆ। ರೋಗಿಯನ್ನ ಪಾವಗಡ ಸರ್ಕಾರಿ ಆಸ್ಪತ್ರೆಯಿಂದ ಸ್ವತಃ ಸರ್ಕಾರಿ ವೈದ್ಯರೇ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸುವಂತೆ ಅಲ್ಲಿ ತಿಳಿಸಿದ್ರಂತೆ। ಆದರೆ ವೈದ್ಯಾಧಿಕಾರಿ ಕಿರಣ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಕರೆ ಮಾಡಿದ್ರೆ ಕರೆ ಸ್ವೀಕರಿಸ್ತಾ ಇಲ್ಲ ಅಂತ ಅಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು। ಇತ್ತ ವೈದ್ಯ ಕಿರಣ್ ಹೇಳಿದರೆ ಮಾತ್ರ ಆಂಬುಲೆನ್ಸ್ ಕಳಿಸ್ತೀವಿ, ಸಿಬ್ಬಂದಿ ಹೇಳಿದರಿಂದ ಕೆಲಕಾಲ ರೋಗಿಯ ಸಂಬಂಧಿಕರು ಅಲ್ಲಿ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ। ಒಂದು ಗಂಟೆಯ ನಂತರ ಸಿಬ್ಬಂದಿಗಳು ರೋಗಿಯ ಸಿಬ್ಬಂದಿಗಳಿಂದ 2000 ಹಣ ಪಡೆದು ರವಾನಿಸಿರುವ ಘಟನೆ ನಡೆದಿದೆ। ಪಾಗಡ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಪ್ರಭಾವಿ ಒಂದು ರೆಕಮೆಂಡ್ ಆದರೂ ಇರಬೇಕು, ಇಲ್ಲವಾದರೆ ವೈದ್ಯರ ಸಮುದಾಯವಾಗಲಿ ಇರಬೇಕು। ಆಗಲೇ ರೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ಇಲ್ಲವಾದರೆ ಹೆಣ ಬೀಳುವುದು ಖಚಿತ ಎಂಬಂತಾಗಿದೆ ಅಲ್ಲಿ ಪಾಗಡ ಸರ್ಕಾರಿ ಆಸ್ಪತ್ರೆಯ ಕಾರ್ಯವೈಖರಿ। ಯಸಿಗಾನಿಯು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಇಲ್ಲಿ ರೆಕಮೆಂಡ್ ಆದ್ರೂ ಇರಬೇಕು, ಇನ್ಫ್ಲುಯೆನ್ಸ್ ಇರಬೇಕು ಅಂತ ಅಲ್ಲಿ, ಆಗ ಮಾತ್ರ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ರೋಗಿಗಳಿಗೆ। ಇಂತಹ ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ ರೋಗಿಗಳು ಹೇಗೆ ಹೋಗಕ್ಕೆ ಸಾಧ್ಯ, ಅಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ। ಅಂದ್ರೆ ಹಣ ಇದ್ರೆ ಮಾತ್ರ ಇವರಿಗೆ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ। ಹಾಗೆ ವೈದ್ಯ ಕಿರಣ್ ಅವರ ಹೇಳಿದಾಗ ಮಾತ್ರ ಇಲ್ಲಿ ಆಂಬುಲೆನ್ಸ್ ಕೊಡ್ತಾರಂತೆ। ಆಂಬುಲೆನ್ಸ್ ಕೊಡೋದರ ಜೊತೆಗೆ 2000 ಹಣ ಪಡೆದುಕೊಳ್ಳುತ್ತಾರೆ, ರೋಗಿಯ ಕುಟುಂಬಸ್ಥರಿಂದ 2000 ಹಣ ಪಡೆದುಕೊಂಡು ನಂತರ ಇವರು ಆಂಬುಲೆನ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ। ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ 34 ವರ್ಷದ ವೀರಾಂಜಿ ಎನ್ನಲಾಗ್ತಾ ಇದೆ। ಇಲ್ಲ ಇಲ್ಲ ಇಚ್ಚಿನ ಗಾಡಿ ಇಚ್ಚಿನ ರೋಡ ಗಾಡಿ ಪೇಷಂಟ್ ಕೊಂಚಿ ಅರೇಂಜ್ ಮಾಡ್ತಾರೆ। ಆ ಆ ಸರಿ ನಾ फस्ट कल एमर्जेंसी ऐते हिगे बंद मानव मानव ಅವಾರ್ಡ್ಟ್ ನೀ ಜೊತೆ ಕೆಲಸ ಮಾಡಿದ್ರೆ ಪೇಷಂಟ್ ಅಂತ ಕಾಲಗಳಲ್ಲಿ ಎಲ್ಲ ಬೇರೆ ಬೇರೆ ವ್ಯವಸ್ಥೆ ಕೊಡಿಲ್ಲ ಯಾಕೆ ಹೋಗಿ 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 ಫಸ್ಟ್ ಅವರ್ ಕಳಿಸಿ ಮಾಡಿ गवर्नमेंट वील वील इच्छी गाड़ी इच्छी गाड़ी पेशेंट कौन सी यसिग नहीं दृश्य नोड़ता यीतिया अली ದುಡ್ಡು ಬಳಸಿಕೊಳ್ತಾ ಇದ್ದಾರೆ ಆ ರೋಗಿಯಿಂದ। ಯಾಕಂದ್ರೆ ಈಗ ಈ ನಾರ್ಮಲ್ ವ್ಯಕ್ತಿ ಅಲ್ಲ ಇವರು, ಹೃದಯಾಘಾತಕ್ಕೆ ಒಳಗಾಗಿರುವ ವ್ಯಕ್ತಿ, ಯಾವ ಕ್ಷಣದಲ್ಲಿ ಸಾವು ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ। ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಂಟಾದಾಗ ಆಂಬುಲೆನ್ಸ್ ವ್ಯವಸ್ಥೆನೇ ಕೊಡದೇ ಇರುವಾಗ ರೋಗಿ ಪರಿಸ್ಥಿತಿಯಲ್ಲಿ ಹೇಗಾಗುತ್ತೆ, ಯಾವ ರೀತಿಯಾಗಿ ಇವರು ಅಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ। ಈ ರೀತಿಯಾಗಿ ಜಿಲ್ಲಾ ಆಸ್ಪತ್ರೆಗಳಲ್ಲೆಲ್ಲ ಹೀಗೆ ತೊಂದರೆಗಳು ಅಲ್ಲಿ ಉಂಟಾದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೊಂದರೆಗಳು ಉಂಟಾದಾಗ ರೋಗಿಗಳು ಹೇಗೆ ಅಲ್ಲಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡೆದುಕೊಳ್ಳಬೇಕು, ಅಲ್ಲಿ ಇನ್ನೊಂದು ಹೇಳಿದ್ದಾರೆ ಆಸ್ಪತ್ರೆಯಲ್ಲಿ ರೆಕಮೆಂಡ್ ಆದ್ರೂ ಇರಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ಚಿಕಿತ್ಸೆನೆ ಕೊಡೋದಿಲ್ಲ, ಯಾರದಾದ್ರೂ ಒಬ್ಬರದು ಇನ್ಫ್ಲುಯೆನ್ಸ್ ಇದ್ರೆ ಮಾತ್ರ ಅಲ್ಲಿ ಚಿಕಿತ್ಸೆ ಕೊಡಬೇಕು ಕೊಡ್ತಾರಂತೆ, ಆಗ ಮಾತ್ರ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಕೂಡ ಅಲ್ಲಿ ಜನಗಳಿಂದ ಅಲ್ಲಿ ಮಾತು ಕೇಳಿ ಬರ್ತಾ ಇದೆ। ನೋಡಿ ಈಗ ಸಾಧಾರಣ ಮನುಷ್ಯ ಅಲ್ಲ, ಹೃದಯಾಘಾತಕ್ಕೆ ಒಳಗಾಗಿರುವ ವ್ಯಕ್ತಿ, ಇವರಿಗೆ ಸಡನ್ ಆಗಿ ಚಿಕಿತ್ಸೆ ಕೊಡಲೇಬೇಕು, ಆಂಬುಲೆನ್ಸ್ ವ್ಯವಸ್ಥೆ ಮಾಡಲೇಬೇಕು। ಆದ್ರೆ ಇಲ್ಲಿ ವೈದ್ಯಾಧಿಕಾರಿ ಕಿರಣ್ ಅವರು ಹೇಳಿದ್ರೆ ಮಾತ್ರ ಆಂಬುಲೆನ್ಸ್ ಕಳಿಸ್ತಾರೆ, ಜೊತೆಗೆ 2000 ಹಣ ಕಿತ್ತುಕೊಂಡು ಆಂಬುಲೆನ್ಸ್ ಕೊಡ್ತಾರಂತೆ ಇಲ್ಲಿ ಸಿಬ್ಬಂದಿಗಳು। ಎಷ್ಟು
ಫಸ್ಟ್ ಅವ್ರು ಕಳಿಸಿ ಬೆಳಗ್ಗೆ ಬಂದು ಅವನು ಮಾಡ ಡಾಕ್ಟರ್ ಏನ್ ಹೇಳ್ತಾರೆ ತುಮಕೂರಿಗೆ ರೆಫರ್ ಕೊಟ್ಟಿದ್ದಾರೆ ತುಮಕೂರು ಹೋದ್ರೆ ತುಮಕೂರಿಂದ ಬೆಂಗಳೂರು ಕಳಿಸ್ತಾರೆ ಬೆಂಗಳೂರು ಹೋದ್ರೆ ತುಮಕೂರು ಹೋಗಿ ಎಷ್ಟು ಲೇಟ್ ಆಗುತ್ತೆ ಇಲ್ಲಿಂದ ಬೆಂಗಳೂರು ಹೋದ್ರೆ ಆಂಬುಲೆನ್ಸ್ ಇಲ್ಲ ಅಂತ ಇಲ್ಲಿ ಎಲ್ಲ ಫೋನ್ ಅಲ್ಲಿ ಮಾಡ್ತಾ ಇದೀವಿ ಫೋನ್ ಎತ್ತಿಲ್ಲ ಅವ್ರು ಏನ್ ಮಾಡೋದು ಅವ್ರ ಸ್ಟಾಫ್ ಇಂದ ಮಾಡಿದ್ರು ಅವ್ರು ಅದ್ ಏನ್ ಮಾಡ್ತಾರ ಮಾಡಿ ಸ್ಟಾಫ್ ಪಡೆಯವ್ರ ಫೋನ್ ಮಾಡಿದ್ರು ಡಾಕ್ಟರ್ ಬಂದು ಕೂತ್ಕೊಂಡು ಎತ್ತೋರು ಯಾರು ಜವಾಬ್ದಾರಿ ಇಲ್ಲಿ ಪೇಷಂಟ್ ಸತ್ತೋದ್ರೆ ಯಾರು ಜವಾಬ್ದಾರಿ ಎಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ರೋಗಿಯ ಸಂಬಂಧಿಕರು ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರೆಡ್ಡಿ ಅವರೇ ಈಗ ಇವರಿಗೆ ಎಷ್ಟು ದಿನ ಆಯ್ತು ಈಗ ಅಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಯಾವ ಪರಿಸ್ಥಿತಿಯಲ್ಲಿ ಉಂಟಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಕೇಳಿಸ್ತಾ ಇದೀಯಾ ಹಾ ಮೇಡಂ ಕೇಳಿಸ್ತಾ ಹೇಳಿ ಈಗ ಅಲ್ಲಿ ರೋಗಿಯ ಪರಿಸ್ಥಿತಿ ಹೇಗಿದೆ ಅಂತ ಮೇಡಂ ರೋಗಿಯ ಪರಿಸ್ಥಿತಿ ಏನಂದ್ರೆ ನೈಟ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾ ಅದು ಅವ್ರಿಗೆ ಆಕ್ಟ್ರೆಸ್ ಅಂತ ಅಂದ್ರೆ ಈಗ ಕೈಯ ಕಾಲ ಮುರಿದ್ರೆ ಹೆಂಗ ಅನ್ಬೋದು ಅದು ಆಕ್ಟ್ರೆಸ್ ಅಂತ ಅಂದ್ರೆ ಐದ್ ನಿಮಿಷ ಅಂದ್ರೆ ನಿಲ್ಲಕ್ ಆಗಲ್ಲ ಅದು ಆಂಬುಲೆನ್ಸ್ ಅಲ್ಲೇ ಇದೆ ಅವ್ರು ಯಾರೋ ಕಿರಣ್ ಡಾಕ್ಟರ್ ಅಂತ ಕಿರಣ್ ಡಾಕ್ಟರ್ ಹೇಳಿದ್ರೆ ಅಂತ ಆಂಬುಲೆನ್ಸ್ ತಗೊಂಡಿದೆ ಸರ್ಕಾರದ್ದು ಅಲ್ಲ ಅಲ್ಲಿ ಅವರೇ ಹೇಳಿದ್ರು ತಾನೆ ಹೆಚ್ಚಿನ ಚಿಕಿತ್ಸೆಗೆ ಈಗ ಬೇರೆ ಕಡೆಗೆ ಅವ್ರಿಗೆ ರವಾನಿಸಬೇಕು ಅಂತ ಹೇಳಿದ್ರು ಯಾರು ಅಲ್ಲಿಯ ಸಿಬ್ಬಂದಿ ವೈದ್ಯರು ಅಲ್ಲಿ ಸಿಬ್ಬಂದಿ ಅವರು ಯಾರು ಒಪ್ಪಂತಿಲ್ಲ ಕಿರಣ್ ಡಾಕ್ಟರ್ ಹೇಳಿದ್ರೆ ನಾವು ಡೈರೆಕ್ಟ್ ಆಂಬುಲೆನ್ಸ್ ಕೊಡೋದು ಬೆಂಗಳೂರಿಗೆ ಅಂತ ಅವರು ನಾವು ಕಿರಣ್ ಡಾಕ್ಟರ್ಗೆ ನಾನೇ ಒಂದು 8-10 ಸಾರಿ ಫೋನ್ ಮಾಡಿದೀನಿ ಸ್ಟಾಫ್ ಇಂದ ಫೋನ್ ಮಾಡಿಸಿದೀನಿ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ಲಿ ಆಸ್ಪತ್ರೆ ಅಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಡಾಕ್ಟರ್ ಇರಲ್ಲ ಒಂದ್ 34 ಜನ ಪೇಷಂಟ್ ಇರ್ತಾರೆ 34 ಜನ ಪೇಷಂಟ್ ಇದ್ರು ಒಬ್ಬ ಡಾಕ್ಟರ್ ಇರಲ್ಲ ಅಲ್ಲಿ ಅಲ್ಲ ನಿಮ್ಮ ಹತ್ರ ಅವರು ಹಣ ಪಡೆದುಕೊಂಡ್ರು ಅಲ್ಲಿ 2000 ರೂಪಾಯಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಿರುಗಿ ಬಂದು ಅವರೇ ಪಾರ್ಟ್ನರ್ಸ್ ಬಂದು ನಮ್ಮನ್ನ ಆಂಬುಲೆನ್ಸ್ ಅಲ್ಲಿ ಕಳಿಸಿದ್ದು ಅವ್ರಿಗೆ ಪೇಷಂಟ್ಗೆ ನೀವು 2000 ಹಣ ಕೊಟ್ಟ ಮೇಲೆ ಇವರು ಆಂಬುಲೆನ್ಸ್ ನಿಮಗೆ ಕೊಟ್ಟರು ಅದಾದ ನಂತರ ನೀವು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆಗೆ ಹೋದ್ರಿ ಕರೆದುಕೊಂಡು ಇಲ್ಲ ಮೇಡಮ್ ನಾವೆಲ್ಲ ಗಲಾಟೆ ಮಾಡಿದ್ವಿ ಅಲ್ಲಿ ಗಲಾಟೆ ಮಾಡಿದ ಮೇಲೆ ಆಂಬುಲೆನ್ಸ್ ಏನು ಕೊಡಲ್ಲ ಅವ್ರು ಯಾರು ಕಿರಣ್ ಸರ್ ಹೇಳಿದ್ರೆ ನೀವು ಆಂಬುಲೆನ್ಸ್ ಕೊಡೋದು ಇಲ್ಲಾಂದ್ರೆ ಸರ್ಕಾರದ ಏನು ಕೊಟ್ಟಿದ್ರೆ ಅವ್ರ ಸಂಬಳ ಏನಾಗ್ತಾ ಅಂತಾರೆ ಅಂತ ನಾವೆಲ್ಲ ಗಲಾಟೆ ಮಾಡಿದಕ್ಕೆ ಅವ್ರು ನಾವು ಬೇರೆ ಆಂಬುಲೆನ್ಸ್ ಮಾಡಕ್ ಹೋದ್ರಿ ಪ್ರೈವೇಟ್ ಆಂಬುಲೆನ್ಸ್ಗೆ ಪ್ರೈವೇಟ್ ಆಂಬುಲೆನ್ಸ್ ಮಾಡಕ್ ಹೋದಾಗ ಅವ್ರು ಯಾರು ಡ್ರೈವರ್ ಆಂಬುಲೆನ್ಸ್ ಬಂದ್ಬಿಟ್ಟು ಹಣ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆಗ 2000 ಗೌರ್ಮೆಂಟ್ ಫೀಸ್ ಕಟ್ಟೋಗ್ರಿ ಅಂತ ಹೇಳಿದ್ರು ಹಾಗ ಹೋಗಿ ನಾವು 2000 ಅಮೌಂಟ್ ಕಟ್ಬಿಟ್ಟು ಆಗ ಗೌರ್ಮೆಂಟ್ ಗಾಡಿ ಹೋಯ್ತು ಅಲ್ಲ ಈ ವಿಷಯ ನೀವೇನಾದ್ರೂ ಆರೋಗ್ಯ ಇಲಾಖೆಗೆ ಏನಾದ್ರೂ ಈ ವಿಷಯನ ತಿಳ್ಸಕ್ ಪ್ರಯತ್ನ ಮಾಡಿದ್ರ ಮೇಡಮ್ ಈಗೆಲ್ಲ ನಾವೆಲ್ಲ ಹೊಯ್ತಿದ್ದೀವಿ ಇವತ್ತು ಒಂದ್ 50 ಜನ ಹೊಯ್ತಿದ್ವಿ ಬಟ್ ಆದ್ರೂ ನಾವು ಒಂಥರ ಮಾನವೀಯತೆ ಅಂತ ಹೇಳ್ಬಿಟ್ಟು ಸುಮ್ನೆ ಇದೀವಿ ನೆಕ್ಸ್ಟ್ ಟೈಮ್ ಇದೇ ಆಯ್ತು ಅಂದ್ರೆ ನಾವ್ ಎಲ್ಲಾರ ಕಡೆನೂ ತಿಳಿಸ್ತೀವಿ ಸದ್ಯದ ಪರಿಸ್ಥಿತಿ ಹೇಗಿದೆ ಒಂದು ಸೌಲಭ್ಯ ಇಲ್ಲ ಮೇಡಮ್ ಒಬ್ಬ ಡಾಕ್ಟರ್ ಇರಲ್ಲ ಯಾರು ಇರ್ತಾನೆ ಮೇಡಮ್ ಯಾವ್ದನ್ನ ಒಂದ್ ಪೇಷಂಟ್ ಹೋಯ್ತು ಅಂದ್ರೆ ಒಂದ್ ಗಂಟೆ ಬೇಕು ಅವ್ರ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಅಲ್ಲ ಅಲ್ಲ ಈಗ ಅದೇ ಆಸ್ಪತ್ರೆಯಲ್ಲಿ ಇದಾರ ಅಥವಾ ಬೇರೆ ಕಡೆಗೆ ರವಾನಿಸಿದ್ದಾರೆ ನೈಟೇ ಜೈಲಿಗೆ ಕಳ್ಸಿದ್ದೀವಿ ಮೇಡಮ್ ಹೇಗಿದ್ದಾರೆ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಸದ್ಯದ ಪರಿಸ್ಥಿತಿ ಚೆನ್ನಾಗಿದ್ದಾರೆ ಮೇಡಮ್ ಓಕೆ ರೆಡ್ಡಿ ಅವರೇ ತಮ್ಮ ಮಾಹಿತಿಗೆ ಧನ್ಯವಾದಗಳು ಯಸಿಕ ಹೇಳ್ತಾ ಇದ್ರು ಇದು ಗೌರ್ಮೆಂಟ್ ಫೀಸ್ ಅಂತ 2000 ರೂಪಾಯಿ 2000 ರೂಪಾಯಿ ಕಿತ್ಕೊಂಡು ಇವರು ನಮಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿರುವಂತಹ ಅವ್ಯವಸ್ಥೆ ಕುರಿತಾಗಿ ನಿಮ್ಮ ಅಮೋಕ್ ಟಿವಿ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳ್ತಾ ಎಷ್ಟು
ಫಸ್ಟ್ ಅವ್ರು ಕಳಿಸ್ ಫಸ್ಟ್ ಅವ್ರು ಕಳಿಸ್ ಮಾಡಿದ್ವಿ గవర్నమెంట్ వీళ్ళే వీళ్ళే ఇచ్చినారు గాడి ఇచ్చినారు కూడా గాడి పేషెంట్ పంపించి అరేంజ్ మాట్లాడుతున్నారు సరే ಫಸ್ಟ್ ಅವ್ರು ಕಳ್ಸ ಇವಾಗ ಏನಾದ್ರು ಎಮರ್ಜೆನ್ಸಿ ಐತೆ ಹೋಗ್ತಾ ಇದ್ದೀವಿ ಇಲ್ಲ ಅಂದ್ರೆ ಬೆಳಗ್ಗೆ ಬಂದು ನಿಮ್ಗೊಂದು ಏನ್ ಮಾನ ಬರೋದು ಮಾನ ಹಾಕಿಲ್ಲ ನಿಮ್ಗೆ ಅವಾರ್ಡ್ ಇಟ್ಟು ನೀ ಜೊತೆ ಕೆಲಸ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಇಮ್ರಾನ್, ಈಗ ಈ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯಿಂದ ಇಲ್ಲಿ ಕೂಡಿದೆ, ಯಾಕಂದ್ರೆ ರೋಗಿಗಳಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಚಿಕಿತ್ಸೆನೂ ಕೊಡ್ತಾ ಇಲ್ಲ. ಈ ಹೃದಯಾಘಾತದಲ್ಲಿ ಒಳಗೊಂಡ ವೀರಾಂಜನೆಗೆ ಇಲ್ಲಿ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಹಾಗೆ ಕುಟುಂಬಸ್ಥರಿಂದ 2000 ರೂಪಾಯಿ ಹಣ ಕೂಡ ಇವರು ಪಡೆದುಕೊಂಡಿದ್ದಾರೆ. ಯಾಕೆ ಈ ಒಂದು ನಿರ್ಲಕ್ಷ್ಯ ಅಲ್ಲಿ? ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂಥರ ಇವರವ್ರು ಕೇಳ್ದಂಗ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಮೇಡಮ್. ಇಲ್ಲಿ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಭಯ ಪಡ್ತಾ ಇದಾರೆ. ಇಲ್ಲಿ ಯಾವುದೇ ಸಮಸ್ಯೆ ವೈದ್ಯರಿರಲ್ಲ ಟೈಮ್ಗೆ, ಹೋಗಿ ರೋಗಿಗಳು ಸ್ಪಂದಿಸರ್ ಇಲ್ಲ. ಇಲ್ಲಿ ರೋಗಿಗಳು ಹೋಗ್ಬೇಕಂದ್ರೆ ಅವ್ರು ಯಾರನ್ನ ಜನಪ್ರತಿಗಳಿರ್ಬೋದು ಇಲ್ಲ ವೈದ್ಯರ ಸಮುದಾಯದವ್ರು ಯಾರನ್ನ ಹತ್ರದಿರೋದ್ರೆ ಮಾತ್ರ ಕ್ರಮ ಕೈಗೊಳ್ತಾರೆ. ಇನ್ ಬೇರೆ ಯಾರನ್ನ ಹೋದ್ರೆ ಅಲ್ಲಿ ಕ್ರಮ ಕೈಗೊಳ್ಳಲ್ಲ. ರಾತ್ರಿ ನಡೀತಾ ಇದೆ ಅಲ್ಲಿ ಮೇಡಮ್, ಇಲ್ಲಿ ಬಹಳ ದಿನದ ಬಹಳ ವರ್ಷದಿಂದ ಇದೇ ಸಮಸ್ಯೆ ನಡೀತಾ ಇದೆ. ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳು DHO ಇವತ್ತು ಕ್ರಮ ಕೈಗೊಳ್ಳದಲ್ಲಿ ವಿಫಲರಾಗಿದ್ದಾರೆ. ಸುಮಾರು ನೀವು ನೋಡೋ ಪಾವಾಡ ಸಮಸ್ಯೆಗಳು ಬಹಳಷ್ಟು ಸತಿ ನಮ್ಮ ಮಾಧ್ಯಮದಲ್ಲೇ ಬಹಳಷ್ಟು ಚರ್ಚೆ ಮಾಡಿದೀವಿ. ಇವತ್ತರು ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲಗೊಂಡಿದ್ದಾರೆ DHO ಅವರು. ಈ ರೀತಿ ಪದೇ ಪದೇ ವೈದ್ಯರಲ್ಲ, ಒಂದು ಆಂಬುಲೆನ್ಸ್ ಗೆ ಫೋನ್ ಮಾಡ್ತಾ ಇದಾರೆ ಅಂದ್ರೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ವೈದ್ಯರು ಇದು ಯಾಕೆ ಅಲ್ಲಿ ತರಲು ಕೆಲಸ ನಿರ್ವಹಿಸಬೇಕು ಅನ್ನೋ ಪರಿಸ್ಥಿತಿ ಆ ಒಂದು ಸಂಬಂಧಿಕರು ಹೇಳ್ತಾವ್ ರಾತ್ರಿ. ಆಮೇಲೆ ಒಂದು ತಾಸು ಕಾದ ನಂತರ ಅವ್ರಿಗೆ ಒಂದು 2000 ರೂಪಾಯಿ ಕಟ್ಸ್ಕೊಂಡು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಾರೆ. ಅದು ನಾವು ಮಾಧ್ಯಮದವ್ರು ಹೋದ್ಮೇಲೆ ಈ ಕ್ರಮ ಕೈಗೊಳ್ತಾರೆ, ಇಲ್ಲಾಂದ್ರೆ ಆ ವ್ಯಕ್ತಿ ಇಷ್ಟೊತ್ತಿಗೆ ಇರ್ತಾ ಇದ್ನೋ ಇಲ್ವೋ ಆ ಪರಿಸ್ಥಿತಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪಾವಗಡ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕುರಿತಾಗಿ ಹಲವಾರು ಬಾರಿ ನಾವು ವರದಿಯನ್ನ ಮಾಡಿದ್ವಿ, ಆದ್ರೂ ಕೂಡ ಇಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾಕೆ ಅಲ್ಲ ಹೇಳ್ತಿಲ್ಲ, ಸಂಬಂಧಪಟ್ಟ ಇಲಾಖೆಗಳ ಒಂದು ಬೇಜವಾಬ್ದಾರಿತನ, ಈ ಸ್ಥಳೀಯ ಜನಪ್ರತಿಗಳ ಒಂದು ನಿರ್ಲಕ್ಷ್ಯ, ಯಾಕೆ ಇಷ್ಟೆಲ್ಲ ಕ್ರಮಗಳು ಎಲ್ಲ. ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಬಡವ್ರು ಬಿಟ್ಟು ಯಾರು ಹೋಗಲ್ಲ. ಅದನ್ನ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅನ್ನೋದಕ್ಕೆ ಯಾರ್ಯಾರಿಲ್ಲ. ಸುಮಾರು ವೈದ್ಯರು ಇದೆ. ನಿನ್ನೆ ಒಂದು ತಿರುಮಿ ಗ್ರಾಮದಲ್ಲಿ ಭೇಟಿ ಕೊಟ್ಟಂತ ಸಮಯದಲ್ಲಿ ವೈದ್ಯರು ಇಬ್ರು ಇಲ್ಲ. ಸಂಡೇ ಅಂದ್ರೆ ಅವ್ರು ಯಾರು ಇರೋದ್ರಿ ಕೇಳೋರಿಂದ ಹೇಳಿಲ್ಲ. ಅಂತ ಪರಿಸ್ಥಿತಿ ಒಂದು ಪಾವಾಡ ತಾಲೂಕಿನಲ್ಲಿ ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಇದು ಯಾರ ಬಗೆಹರಿಸ್ತಾರೋ ದೇವ್ರಿಗೆ ಗೊತ್ತೆ ಅಂತ ಪರಿಸ್ಥಿತಿ. ಅಲ್ಲ ಈಗ ಅಲ್ಲಿ ಅಲ್ಲ ಒಟ್ನಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಎಷ್ಟು ಆಂಬುಲೆನ್ಸ್ ಇದಾವೆ? ಮೇಡಮ್ ಸರ್ಕಾರಿ ಆಸ್ಪತ್ರೆ 4 ಆಂಬುಲೆನ್ಸ್ ಗಳು, 5 108 ಇದಾವೆ. ಆದ್ರೆ ಅಲ್ಲಿ ವೀರಾಂಜಿ ಅವರ ಕುಟುಂಬಸ್ಥರಿಂದ ಇವರು ಆಂಬುಲೆನ್ಸ್ ಕೊಡೋದಕ್ಕೆ 2000 ಹಣ ಪಡೆದುಕೊಂಡಿದ್ದಾರಂತೆ. ಯಾಕೆ ಅಂತ ಕೇಳಿದಾಗ ಅದು ಸರ್ಕಾರಿ ಫೀಸ್ ಅಂತ ಹೇಳಿದ್ದಾರೆ. ಸರ್ಕಾರಿ ಫೀಸ್ ಅಂತ ಹೇಳ್ತಾವ್ರೆ. ಅಲ್ಲಿ ಫೀಸ್ ಯಾವ ಯಾರು ತಗೊಂಡವ್ರೆ ಯಾರನ್ನ ಅವರೊಬ್ಬ ಸರ್ಕಾರಿ ಕಚೇರಿಗೆ ಸೀಮಿತವಾದ ವ್ಯಕ್ತಿನ ಇಲ್ವೋ ಯಾರನ್ನೂ ಗೊತ್ತಿಲ್ಲ. ಅದು ಪ್ರಸಿದ್ಧಿ ಆಗ್ತಾ ಇದ್ರು ಯಾ ಇದೇನೋ ವ್ಯವಸ್ಥೆ ಅನ್ನೋದು ಹೇಳಕ್ಕಾಗಲ್ಲ. ಹಂಗ ಪರಿಸ್ಥಿತಿ ಅಲ್ಲಿದೆ. ಈಗ 2000 ರೂಪಾಯಿ ಅವರು ತಗೊಂಡಿದಾರಲ್ವಾ ಹಣ, ಅದ್ರದ್ದು ಒಂದು ರಿಸಿಪ್ಟ್ ಅಂತ ಕೊಡ್ತಾರೆ. ರಿಸಿಪ್ಟ್ ಕೊಡ್ತಾರೆ ನಾವು, ರಿಸಿಪ್ಟ್ ಹಾಕ್ತಾರೆ. ಆ ರಿಸಿಪ್ಟ್ ಅಲ್ಲಿ ಏನೇನೆಲ್ಲ ಹಾಕಿದ್ದಾರೆ, ಸರ್ಕಾರಿಗೆ ಸೇರಿದಂತಹ ಏನೆಲ್ಲ ಮಾಹಿತಿ ಇದೆ ಅದ್ರಲ್ಲಿ? ಮೇಡಮ್ ಇದು ಸರ್ಕಾರದಿಂದ ಗೈಡ್ಲೈನ್ಸ್ ಇದೆ ಅಂತೆ.
ಸರ್ಕಾರಿ ಆಂಬುಲೆನ್ಸ್ ತಗೊಂಡ್ರೆ 2,000 ರೂಪಾಯಿ ಡೀಸೆಲ್ ಖರ್ಚು ಅಂತ ಹೇಳ್ಬಿಟ್ಟು ರಸೀದಿ ತಗೊಂಡ್ತಾರೆ ಮೇಡಮ್. ಆದ್ರೆ ಅಲ್ಲಿ ಇನ್ನೊಂದು ಕೇಳ್ಪಟ್ವಿ ನಾವು, ಆ ಆಸ್ಪತ್ರೆಯಲ್ಲಿ ವೈದ್ಯ ಕಿರಣ್ ಅವರು ಹೇಳಿದ್ರೆ ಮಾತ್ರ ಅಲ್ಲಿ ಆಂಬುಲೆನ್ಸ್ ಕೊಡ್ತಾರಂತೆ. ನಿನ್ನೆ ನಡೆದಿರೋ ಘಟನೆ ಇದೆ, ರಾತ್ರಿ ಸುಮಾರು 1 ತಾಸು ವೈಟ್ ಮಾಡಿದ್ದಾರೆ ಅವರು ಪೇಷಂಟ್ ಕಡೆಯವರು, ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ತದನಂತರ ಮಾಧ್ಯಮದವರು ಹೋದ ತಕ್ಷಣ ಫೋನ್ ಕರೆಯನ್ನ ಸ್ವೀಕರಿಸಿ ತದನಂತರ ಸಿಬ್ಬಂದಿಗೆ ಹೇಳಿ ರಸೀದಿ ಹಾಕಿದ ನಂತರ ಕಳಿಸಿದ್ದಾರೆ. ಅಂದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಇನ್ಫ್ಲೂಯೆನ್ಸ್ ಇರಲೇಬೇಕು, ಇಲ್ಲ ಅಂತಂದ್ರೆ ಗ್ಯಾರಂಟಿ ಅಂತ. ಅದೇನೋ ನಂಬ್ಕೊಂಡು ಹೋಗಂಗಿಲ್ಲ, ಸರ್ಕಾರಿ ಆಸ್ಪತ್ರೆ ಹೋಗ್ತಿದ್ವಿ ಅಂದ್ರೆ ನಾವು ಜೀವಂತವಾಗಿ ಬರ್ತೀವಿಲ್ಲ ಅನ್ನೋ ಪರಿಸ್ಥಿತಿ ಈ ಭಾಗದ ಜನಗಳ್ದ ಆಗ್ಬಿಟ್ಟಿದೆ. ಓಕೆ ಇಮ್ರಾನ್ ಅವರೇ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್ಗ ನೀವು ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ 2,000 ರೂಪಾಯಿ ಹಣ ಕಿತ್ಕೊಳ್ತಾರೆ ಆಂಬುಲೆನ್ಸ್ಗೋಸ್ಕರ, ಹಣ ಪಡೆದುಕೊಳ್ತಾರೆ ಅಲ್ಲಿ ರೋಗಿಯ ಕುಟುಂಬಸ್ಥರಿಂದ ಹಣ ಪಡೆದುಕೊಂಡು ಇವರು ಅದಾದ ನಂತರ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಿಕೊಡ್ತಾರಂತೆ. ಹಾಗಾದ್ರೆ ಇಲ್ಲಿ ಈ ಹಿಂದೆ ಕೂಡ ನಾವು ಪಾವಗಡ ಭಾಗದಲ್ಲಿ ಸಾಕಷ್ಟು ಆಸ್ಪತ್ರೆಗಳ ಕುರಿತಾಗಿ ನಾವು ವರದಿಯನ್ನ ಮಾಡಿದ್ವಿ, ಆದ್ರೂ ಕೂಡ ಇಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ಕೂಡಲೇ ಆರೋಗ್ಯ ಇಲಾಖೆ ಗಮನ ಹರಿಸಬೇಕು. ಮಾಡಿದ್ದೀನಿ.